ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರೇವಣ್ಣ ಮನೆಗೆ ಸಿಪಿಯು ಅನ್ನ ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ. ಸಿಪಿಯು ಹಾಗೆ ಮಾನಿಟರ್ ಪ್ರಿಂಟರ್ ಅನ್ನ ಪೊಲೀಸರು ತಂದಿದ್ದಾರೆ. ಹೊಳೆ ನರಸೀಪುರದಲ್ಲಿರುವಂತಹ ಹೆಚ್ ಡಿ ರೇವಣ್ಣ ಅವರ ನಿವಾಸಕ್ಕೆ ಈಗಾಗಲೇ ಎಸ್ಐಟಿ ಟೀಮ್ ಭೇಟಿಯನ್ನ ಕೊಟ್ಟಿದೆ. ಅಲ್ಲಿ ಸ್ಥಳ ಮಹಜೂರನ್ನ ನಡೆಸಲಾಗುತ್ತೆ. ಸಂತ್ರಸ್ತೆ ಕೊಟ್ಟಿರುವಂತಹ ದೂರಿನಲ್ಲಿ ಹಲವು ಜಾಗಗಳನ್ನ ಉಲ್ಲೇಖ ಮಾಡಿದ್ರು. ಎಲ್ಲೆಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಾ ಇದ್ರು ಅಂತ ಆ ಎಲ್ಲಾ ಪ್ಲೇಸ್ ಅಲ್ಲೂ ಕೂಡ ಸ್ಥಳ ಮಹಜೂರನ್ನ ಮಾಡಲಾಗುತ್ತೆ. ರೇವಣ್ಣ ಮನೆಯಲ್ಲಿ ಸ್ಥಳ ಮಹಜೂರನ್ನ ಈಗಾಗಲೇ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಸ್ಥಳೀಯ ಪೊಲೀಸರು ಕೂಡ ಅಲ್ಲಿಗೆ ಬಂದಿದ್ರು. ಸಿಪಿಯು ಅನ್ನ ಕೂಡ ಕೊಂಡೊಯ್ದಿದ್ದಾರೆ ಪೊಲೀಸರು. ಸಿಪಿಯು ಹಾಗೆ ಮಾನಿಟರ್ ಪ್ರಿಂಟರ್ ಅನ್ನ ಪೊಲೀಸರು ತಂದಿದ್ದಾರೆ ಅನ್ನುವಂತಹ ಮಾಹಿತಿ ಈಗಾಗಲೇ ಸಂತ್ರಸ್ತೆಯಿಂದ ಕೂಡ ಮಾಹಿತಿಯನ್ನ ಪಡೆದುಕೊಂಡು ಅಲ್ಲಿ ಸ್ಥಳ ಮಹಜೂರನ್ನ ನಡೆಸಲಾಗುತ್ತೆ. ಎಷ್ಟೊತ್ತಿಗೆ ಎಂಟ್ರಿಯನ್ನ ಕೊಡ್ಬೋದು, ಎಷ್ಟು ಸಮಯವನ್ನ ತೆಗೆದುಕೊಳ್ಬಹುದು ಈ ಸ್ಥಳ ಮಹಜೂರನ್ನ ಮಾಡುವುದಕ್ಕೆ ಪ್ರತಾಪ್? ಬಹುತೇಕ ಇನ್ನು ಕೆಲವೇ ಸೆಕೆಂಡ್ ಗಳಲ್ಲಿ ಮನೆ ಒಳಕ್ಕೆ ಹೋಗ್ತಾರೆ. ಹೋದ ಬಳಿಕ ಒಂದು ಈಗಾಗ್ಲೇ ನೀವು ಆಗ್ಲೇ ಹೇಳ್ದಾಗೆ ಒಂದು ಸಂತ್ರಸ್ತೆಯ ಹೇಳಿಕೆಯನ್ನ ಏನು ಈಗ ಮನೆಯವರ ಮುಂದೆ ಜೊತೆಗೆ ಬಂದಿದ್ದಂತ ಎಲ್ಲರ ಮುಂದೆ ಕೂಡ ಹೇಳಿಕೆಯನ್ನ ದಾಖಲು ಮಾಡ್ತಾರೆ. ಜೊತೆಗೆ ಈಗ DYSP ಬಂದಿದ್ದಾರೆ, ಟೀಮ್ ಬಂದಿದೆ, ಸ್ಥಳೀಯ ಪೊಲೀಸರು ಎಲ್ಲರೂ ಕೂಡ ಬಂದಿದ್ದಾರೆ. ಒಂದ್ ಕಡೆ ಈಗಾಗ್ಲೇ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತ ಸ್ಥಳಗಳಿಗೆ ಕೂಡ ಈಗ ಒಂದ್ ಕಡೆ ಅಡಿಗೆ ಮನೆ ಉಲ್ಲೇಖ ಮಾಡಿದ್ದಾರೆ, ಸ್ಟೋರ್ ರೂಮ್ ಜೊತೆಗೆ ರೂಮು, ಈ ಮೂರ್ ಕಡೆಗಳಲ್ಲೂ ಕೂಡ ಅಲ್ಲಿಗೆ ಹೋಗಿ ಈಗ ಕೆಲವು ಸ್ಥಳ ಮಾಜರನ್ನ ಕೂಡ ಮಾಡ್ತಾರೆ. ಮತ್ತೊಂದ್ ಕಡೆ ಆರಂಭಕ್ಕೂ ಸ್ಥಳ ಮಾಜಕ್ಕೂ ಮುನ್ನ ಈ ಮನೆಯಲ್ಲಿ CCTV ಇದೆಯಾ, ಈ ಎಲ್ಲವೂ ಕೂಡ CCTV ಇದೆಯೋ ಇಲ್ವೋ ಅನ್ನೋದು ಕೂಡ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದ ಬಳಿಕ ಸುಮಾರು ಒಂದೂವರೆ ಗಂಟೆಗಳು ಕೂಡ ಹೆಚ್ಚು ಸಮಯ ಹಿಡಿಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಮೂರು ಕಡೆಗಳಲ್ಲಿ ಈಗ ಮನೆಯಲ್ಲಿ ಕಂಪ್ಲೇಂಟ್ ಅಲ್ಲಿ ಮೂರು ಕಡೆಗಳಲ್ಲಿ ಸ್ಥಳಗಳನ್ನ ಮೆನ್ಷನ್ ಮಾಡೋದ್ರಿಂದ ಮೂರು ಕಡೆಗಳಲ್ಲಿ ತನಿಖೆ ಪಂಚನಾಮೆ ಮಾಡ್ಬೇಕಾಗತ್ತೆ, ಸ್ಥಳ ಮಜರ್ ಮಾಡ್ಬೇಕಾಗತ್ತೆ. ಹಾಗೆ ಹಾಗಾಗಿ ಮೂರು ಕಡೆಗಳಲ್ಲಿ ಹೋಗಿ ಸರಿಸುಮಾರು ಒಂದೂವರೆ ಗಂಟೆಗೂ ಕೂಡ ಹೆಚ್ಚು ಸಮಾವೇಶದಲ್ಲಿ ಸ್ಥಳ ಮಜರ್ ಮಾಡ್ಬೇಕಾಗುತ್ತೆ. ಎಲ್ಲಿನಶ್ರೀ, ಓಕೆ, ಈಗಾಗಲೇ ಸ್ಥಳ ಮಹಜರನ್ನ ಪ್ರಾರಂಭ ಮಾಡಲಾಗುತ್ತೆ. ಜೊತೆಗೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ವಿ, ಸ್ಥಳೀಯ ಪೊಲೀಸರು ಕೂಡ ಅಷ್ಟೇ ಸಹಕಾರವನ್ನ ನೀಡ್ತಾ ಇದ್ದಾರೆ. ಮನೆಯಲ್ಲಿ CCTV ದೃಶ್ಯಾವಳಿಗಳು ಇದೆಯಾ ಅದರ ಬಗ್ಗೆಯೂ ಕೂಡ ಪರಿಶೀಲನೆಯನ್ನ ಈಗಾಗಲೇ SIT ಟೀಮ್ ನಡೆಸ್ತಾ ಇದೆ. ಈಗಾಗಲೇ ನಮ್ಮ ಪ್ರತಿನಿಧಿ ಮಾಹಿತಿಯನ್ನು ಕೊಡ್ತಾ ಇದ್ರು, ಹಲವು ಗಂಟೆಗಳ ಕಾಲ ತೆಗೆದುಕೊಳ್ಳಬಹುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರನ್ನ ನಡೆಸೋದಕ್ಕೆ ಅಂತ. ಯಾಕಂತ ಹೇಳಿದ್ರೆ ಸಂತ್ರಸ್ತೆ ಈಗ ಕೊಟ್ಟಿರುವಂತಹ ಒಂದು ಏನು ಕೇಸ್ ದಾಖಲಾಗಿದೆ, ಆ ಪ್ರಥಮ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಸಂತ್ರಸ್ತೆ ಹಲವು ಆರೋಪಗಳನ್ನ ಮಾಡಿದ್ರು. ಎಣ್ಣೆ ಹಚ್ಚುವಂತ ಪ್ರಜ್ವಲ್ ಹಿಂದೆ ಬಿದ್ದಾಗ ನಾನು ಎದ್ರಿ ಮನೆಗೆ ಓಡಿ ಹೋಗ್ತಾ ಇದ್ದೆ ಅನ್ನುವಂತ ಒಂದು ಮಾಹಿತಿ ಆಗಿರ್ಬೋದು. ವಿಡಿಯೋ ಕಾಲ್ ಮಾಡಿ ನನ್ನ ಮಗಳ ಜೊತೆ ಅಶ್ಲೀಲವಾಗಿ ಮಾತನಾಡ್ತಾ ಇದ್ರು ಅಂತ ಸಂತ್ರಸ್ತೆ ಏನು ಹಲವು ಆರೋಪಗಳನ್ನ ಮಾಡಿದ್ರು. ಲೈಂಗಿಕ ಪ್ರಚೋದನೆ ಮಾಡಿದಾಗ ಮಗಳು ಫೋನ್ ನಂಬರ್ ಅನ್ನ ಬ್ಲಾಕ್ ಮಾಡ್ತಾ ಇದ್ದು. ಜೊತೆಗೆ HD ರೇವಣ್ಣ ಅವರು ಕಿಚನ್ ನಲ್ಲಿ ಸ್ಟೋರ್ ರೂಮ್ ನಲ್ಲಿ ಈ ಸಂದರ್ಭದಲ್ಲಿ ಅವರು ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರು ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ HD ರೇವಣ್ಣ ಅವರ ವಿರುದ್ಧವೂ ಕೂಡ ಆರೋಪವನ್ನ ಮಾಡಿದ್ರು. ಇಲ್ಲಿ A1 ಆರೋಪಿ ಆಗಿದ್ದಾರೆ HD ರೇವಣ್ಣ ಅವರು. ಹಾಗಾಗಿ ಪ್ರಥಮ ಒಂದು ಕೇಸ್ ಏನ್ ದಾಖಲಾಗಿದೆ, ಸಂತ್ರಸ್ತೆ ಕೊಟ್ಟಿರುವಂತ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದೂರಿನ ಆಧಾರದ ಮೇರೆಗೆ ಕಿಚನ್ ಆಗಿರ್ಬೋದು, ಸ್ಟೋರ್ ರೂಮ್ ಈ ಭಾಗಗಳಲ್ಲಿ ಸ್ಥಳ ಮಹಜೂರನ್ನ ನಡೆಸಲಾಗುತ್ತೆ. ಈಗಾಗಲೇ SIT ಟೀಮ್ ಭೇಟಿಯನ್ನ ಕೊಟ್ಟಿದೆ. ಅಲ್ಲಿ ಮನೆಯಲ್ಲಿರುವಂತಹ CCTV ದೃಶ್ಯಾವಳಿಗಳಾಗಿರ್ಬೋದು ಅದೆಲ್ಲವನ್ನ ಕೂಡ SIT ಟೀಮ್ ಪರಿಶೀಲನೆಯನ್ನ ಮಾಡಿ ಏನು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಅವರ ಜೊತೆಗೂ ಕೂಡ ಮಾಹಿತಿಯನ್ನ ತೆಗೆದುಕೊಳ್ತಾ ಇದೆ. ಮನೆಯಲ್ಲೇ ಭವಾನಿ ರೇವಣ್ಣ ಅವರು ಇದ್ದಾರೆ, ಅವರಿಂದವೂ ಕೂಡ SIT ಟೀಮ್ ಮಾಹಿತಿಯನ್ನ ಪಡೆದುಕೊಳ್ತಾ ಇದೆ. ಮನೆಯಲ್ಲೇ ರೇವಣ್ಣ ಪರ ವಕೀಲರೂ ಕೂಡ ಅಲ್ಲೇ ಇದ್ದಾರೆ, ಹಲವು ಅಧಿಕಾರಿಗಳು ಕೂಡ ಇದ್ದಾರೆ. ಭವಾನಿ ರೇವಣ್ಣಗೆ ಕೆಲ JDSನ ಮುಖಂಡರು ಕೂಡ ಸಾಥ್ನ ನೀಡ್ತಾ ಇದ್ದಾರೆ. ಸಂತ್ರಸ್ತೆಯ ಸಮ್ಮುಖದಲ್ಲಿ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಹಲವು ಗಂಟೆಗಳ ಕಾಲ ತೆಗೆದುಕೊಳ್ಬೋದು ಸ್ಥಳ ಮಹಜರನ್ನ ಮಾಡಿ ಮುಗಿಸೋದಕ್ಕೆ. ಮನೆಯಲ್ಲೇ ಭವಾನಿ ರೇವಣ್ಣ ಇದ್ದಾರೆ. ಮನೆಯಲ್ಲಿರುವಂತಹ ಭವಾನಿ ರೇವಣ್ಣ ಅವರಿಂದಲೂ ಕೂಡ SIT ಟೀಮ್ ಮಾಹಿತಿಯನ್ನ ಪಡೆದುಕೊಳ್ಳಲಿದೆ. ಇಲ್ಲಿ ಒಂದ್ ಕಡೆ ಎಲ್ಲವೂ ಕೂಡ ನಮ್ಮ ಪ್ರತಿನಿಧಿ ಮಾಹಿತಿ ಕೊಡ್ತಾ ಇದ್ರು, ಸ್ಥಳ ಮಹಜರನ್ನ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಾ
ಒಂದು ಅಲ್ಲಿ ನಡೆಯುವಂತಹ ಸನ್ನಿವೇಶವನ್ನ ವಿಡಿಯೋ ಚಿತ್ರೀಕರಣ ಮಾಡಲಾಗುತ್ತೆ. ಸಂತ್ರಸ್ತೆಯ ಹೇಳಿಕೆಯನ್ನ ಪಡೆದುಕೊಳ್ಳೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ವಿಡಿಯೋ ರೆಕಾರ್ಡಿಂಗ್ ಅಲ್ಲಿ ಮಾಡಲಾಗುತ್ತೆ. ಸಂತ್ರಸ್ತೆ ಏನು ದೂರಿನಲ್ಲಿ ಆರೋಪವನ್ನ ಮಾಡಿದ್ರು ಅದರ ಪ್ರಕಾರವೇ ಅಲ್ಲಿ ಸ್ಥಳ ಮಹಜರನ ಮಾಡಲಾಗುತ್ತೆ. ಹಾಗಾಗಿ SIT ಟೀಮ್ ಸಂತ್ರಸ್ತೆಯನ್ನ ಜೊತೆಗೆ ಕರೆದುಕೊಂಡು ಬಂದು ಸ್ಥಳ ಮಹಜರನ್ನ ನಡೆಸಲಾಗ್ತಾ ಇದೆ. ರೇವಣ್ಣ ಮನೆಯಲ್ಲಿ ಸ್ಥಳ ಮಹಜರನ್ನ ಕೂಡ ಪ್ರಾರಂಭ ಮಾಡ್ತಾರೆ. SIT ಟೀಮ್ ಭವಾನಿ ರೇವಣ್ಣ ಅವರು ಮನೆಯಲ್ಲೇ ಇದ್ದಾರೆ, ಅವರ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗುತ್ತೆ. ಮತ್ತೊಂದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, CPO ಮಾನಿಟರ್ ಇದೆಲ್ಲವನ್ನು ಕೂಡ ಪೊಲೀಸರು ತೆಗೆದುಕೊಂಡು ಬಂದಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.